ಮೈಸೂರಲ್ಲಿ ಏನು ನಾದಬ್ರಹ್ಮ ಅಂಶಲೇಖ ಅವರು ದಲಿತರನ್ನ ಮತ್ತೆ ಪೇಜಾವರ ಶ್ರೀಗಳನ್ನ ಕುರಿತು ಮಾತಾಡಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕಾಂಟ್ರವರ್ಸಿ ತುಂಬಾ ರೋಲ್ ಆಗ್ತಾ ಇದೆ ನಾವು ಇದರ ಬಗ್ಗೆ ಏನಪ್ಪ ಹೇಳ್ತೀವಿ ಅಂದ್ರೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಎಸ್ಸಿ ಎಸ್ಟಿ ಜನಾಂಗದವರು ಏನಿದ್ದೀವಿ ಸ್ವಾಭಿಮಾನಿಗಳು ಇದ್ದೀವಿ ನಮ್ಮ ಒಂದು ವಿಚಾರಧಾರೆಗಳನ್ನು ತಗೊಂಡು ಎಲ್ಲೋ ಒಂಚೂರು ಮಾತಾಡೋದ್ರಿಂದ ಎಲ್ಲೋ ಒಂಚೂರು ನಮಗೆ ತಿರುಸುಮುರುಸು ಉಂಟಾಗುವಂತ ಸಾಧ್ಯತೆಗಳು ಇರುತ್ತದೆ ಪೇಜಾವರ ಸ್ವಾಮಿಗಳು ದಲಿತರ ಮನೆ ವಾಸ ಮಾಡಕ್ಕೆ ಹೋಗಿದ್ದಾರೆ ಕೂತ್ಕೊಳ್ಳಕಾಗುತ್ತೆ ಅಷ್ಟೇ ಅವರು ಕೋಳಿ ಕೊಟ್ಟ ತಿನ್ನಕಂತ ಕೋಳಿ ಬೇಡ ಕುರಿದು ರಕ್ತ ಏನ ಫ್ರೈ ಮಾಡಿ ಕೊಟ್ಟ ತಿಂತಾರ ಲಿವರ್ ಕೊಟ್ಟ ತಿಂತಾರ ಆಗದ ಅಂದ್ರೆ ದಲಿತರ ಮನೆಗೆ ಇವನು ಬಲಿತರು ಹೋಗೋದು ಏನ್ ದೊಡ್ಡ ವಿಷಯ ಅಂತ ನನ್ನ ಅನಿಸ್ತು ಇದೇ ಪ್ರಕರಣನ ಇಟ್ಕೊಂಡು ಅವರವರ ವಿಚಾರಧಾರೆಗಳಿಗೆ ತಕ್ಕಂತೆ ಇದನ್ನ ಚರ್ಚೆ ಮಾಡ್ತಾ ಇದ್ದಾರೆ ಇದನ್ನ ನಾವು ವಿರೋಧ ಮಾಡ್ತೀವಿ ಇವತ್ತಿನ ದಿನ ಮತ್ತೆ ಅಂಶಲೇಖ ಅವರು ಏನು ಹೇಳಿದ್ದಾರೆ ಪೇಜಾವರ ಶ್ರೀಗಳು ದಲಿತರ ಮನೆಗೆ ಬಂದು ದಲಿತರು ತಿನ್ನುವಂತ ಆಹಾರ ಪದ್ಧತಿನ ಇವರು ಅಳವಡಿಸಿಕೊಳ್ತಾರಾ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವರು ಒಂದು ಸಮಾವೇಶದ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸುವಂತ ಅದರಲ್ಲಿ ಮಾತಾಡಿದ್ದಾರೆ ಬರ್ತವರು ಉದ್ದೇಶಪೂರ್ವಕವಾಗಿ ಅಂಶಲೇಖ ಅವರು ಏನು ಬ್ರಾಹ್ಮಣರಿಗೆ ಅಥವಾ ಮೇಲ್ವರ್ಗಕ್ಕೆ ಮಾನಸಿಕವಾಗಿ ಗಾಸಿ ಉಂಟು ಮಾಡಬೇಕು ಅನ್ನೋ ಕಾರಣದಿಂದ ಅವರು ಮಾತಾಡದಂತೆ ಕಂಡುಬರ್ತಾ ಇಲ್ಲ ಅದು ಅವರು ಮಾತಾಡಿರೋದು ಜಾಗೃತಿ ಮೂಡಿಸೋ ಅಂತದಲ್ಲಿ ಕುಮಾರಸ್ವಾಮಿ ಅವರು ಗ್ರಾಮವಾಸ್ತವ್ಯ ಮಾಡ್ತಾರೆ ಕುಮಾರಸ್ವಾಮಿ ಅವರು ಗ್ರಾಮವಾಸ್ತವ್ಯವನ್ನ ನೋಡಿಕೊಂಡು ಈಗ ರಾಜಕೀಯದ ಇತರೆ ಪಕ್ಷಗಳು ಕೂಡ ಗ್ರಾಮವಾಸ್ತವ್ಯವನ್ನ ಪ್ರಚಾರದ ಗೀಳಿಗಾಗಿ ಬಳಕೆ ಮಾಡಿಕೊಳ್ಳತಾ ಇದ್ದಾರೆ ಅನ್ನೋ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಅಂದ್ರೆ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಷ್ಟೇ ಅವರು ಯಾರನ್ನು ಈಗ ನಾವು ಹೇಳ್ತಾ ಇದೀವಿ ಅಂಶಲೇಖ ಅವರು ಮಾತಾಡಿರೋದ್ರಲ್ಲಿ ನಮಗೆ ಏನು ತಪ್ಪು ಕಾಣ್ತಾ ಇಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೇ ದಾಟಿ ಒಂದೇ ಶೈಲಿಯಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಆ ವಾಕ್ ಸ್ವಾತಂತ್ರ್ಯ ಸಂವಿಧಾನದ ಬದ್ಧ ಮತ್ತು ಚೌಕಟ್ಟು ಬದ್ಧ ಕಾನೂನು ಬದ್ಧ ಅದು ಅಂತ ವಾಕ್ ಸ್ವಾತಂತ್ರ್ಯನ ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂಶಲೇಖ ಅವರು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅವರು ಯಾವ ರೀತಿ ಹೇಳಬೇಕಾದ್ರೆ ಪೇಜಾವರ ಶ್ರೀಗಳು ಮೊನ್ನೆ ಯಾವುದೋ ಒಂದು ಸಮಾವೇಶದಲ್ಲಿ ಹೇಳ್ತಾ ಇದ್ರು ಬ್ರಾಹ್ಮಣರ ಹೆಣ್ಣುಮಕ್ಕಳನ್ನ ಇತರವರು ಲವ್ ಮಾಡಿ ಕರ್ಕೊಂಡೋಗಿ ಮದುವೆ ಆಗ್ತಾ ಇದ್ದಾರೆ ಇಂಥದನ್ನ ತಡೆಯೋದಕ್ಕೆ ನಾವೊಂದು ಮಂಡಳಿ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಕಡೆ ಇವರಲ್ಲಿನ ಜಾತಿಯತೆ ಇನ್ನ ಜೀವಂತವಾಗಿದೆಯಲ್ಲ ಬ್ರಾಹ್ಮಣರಲ್ಲಿ ಪೇಜಾವರ ಶ್ರೀಗಳು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಯಾವುದು ಒಂದು ಕಾರ್ಯಕ್ರಮದಲ್ಲಿ ಒಂದು ಮಂಡಳಿ ತಯಾರು ಮಾಡ್ತೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ಇವ್ರಿಗೆ ಅರ್ಚಕರಿಗೆ ಕಾನೂನುಬದ್ಧ ಹುದ್ದೆ ಬೇಕು ಕಾನೂನುತ್ಮಕವಾಗಿ ಬ್ರಾಹ್ಮಣರಿಗೆ ಕೊಡಬೇಕು ಅಂತೇಳಿ ಇದೇ ಪೇಜಾವರ ಶ್ರೀಗಳು ಹೇಳಿದ್ದಾರೆ ಅಂತೇಳಿ ಯಾವುದೋ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದೆ ನಾನು ಇವರಲ್ಲಿನ ಜಾತಿ ಜೀವಂತವಾಗಿದೆ ಹಂಗಾಗಿ ಇವರು ಇವತ್ತಿಗೆ ಹೇಳ್ತಾರೆ ನೀವು ದಲಿತರ ಮನೆಗೆ ಬಂದು ವಾಸ್ತವ್ಯ ಮಾಡೋದು ದಲಿತರ ಮನೆಗೆ ಬಂದು ರಾಜಕಾರಣಿಗಳು ತಿಂಡಿ ತಿನ್ನೋದು ದಲಿತರ ಮನೆಗೆ ಬಂದು ರಾಜಕಾರಣಿಗಳು ಊಟ ಮಾಡೋದು ಎಲ್ಲ ಏನಪ್ಪ ಅಂದರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಇದು ಇದನ್ನು ಈ ವೋಟ್ ಬ್ಯಾಂಕ್ ರಾಜಕಾರಣನ ದಲಿತರು ನಂಬಬಾರದು ಇವ್ರದ್ದು ಬೂಟಾಟಿಕೆ ಇವ್ರದ್ದು ನಾಟಕ ಇವರು ಬಣ್ಣಕ್ಕೆ ಮರಳಾಗಬಾರದು ಅನ್ನೋ ಕಾರಣದಿಂದ ಅಂಶಲೇಖ ಅವರು ನಾದಬ್ರಹ್ಮ ಅನ್ಸ್ಕೊಂಡಿರೋ ಅಂಶಲೇಖ ಅವರು ವಾಸ್ತವಾಂಶವನ್ನು ಜನಕ್ಕೆ ತಿಳಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡಿ ಸಂವಿಧಾನ ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಆಹಾರ ನಮ್ಮ ಹಕ್ಕು ಆಹಾರ ಅವರವರ ಹಕ್ಕು ಅವ್ರಿಗೆ ಇಷ್ಟ ಬಂದಿರೋ ಆಹಾರ ಅವರು ತಿನ್ಬೋದು ಅಂದರೆ ತಿನ್ನೋದಕ್ಕಂತಲೇ ಕೆಲವು ಜೀವಿಗಳು ಹುಟ್ಟಿದೆ ಅದನ್ನು ತಿಂತಾ ಇದ್ದಾರೆ ಹಂಗಂತೇಳಿ ಕೆಲವು ಪ್ರಾಣಿಗಳನ್ನು ತಿನ್ನೋದಕ್ಕೆ ಕಾನೂನಲ್ಲಿ ಅವಕಾಶವಿಲ್ಲ ಅಂಥದನ್ನೇನು ಪ್ರಸ್ತಾಪ ಮಾಡಿಲ್ವಲ್ಲ ಅವರು ಅವರು ತಿನ್ನೋದಕ್ಕೆ ಹುಟ್ಟಿರೋ ಪಕ್ಷಿಗಳ ಹೆಸರು ಪ್ರಾಣಿ ಹೆಸರು ಹೇಳಿರೋದು ಕೋಳಿನ ಪಕ್ಷಿ ಅಂತ ಹೇಳ್ತಾರೋ ಪ್ರಾಣಿ ಅಂತ ಹೇಳ್ತಾರೋ ಮೇಕೆನ ಯಾವ ರೀತಿ ಪ್ರಾಣಿ ಯಾವ ರೀತಿ ಪಕ್ಷಿ ಅಂತೇಳಿ ಅಥವಾ ಇನ್ನೊಂದು ಕುರಿನ ಯಾವ ರೀತಿ ಅಂತೇಳಿ ಅಳವಡಿಸ್ಕೊಂಡಿದ್ದಾರೆ ತಿನ್ನೋದಕ್ಕಂತಲೇ ಅಳವಡಿಸ್ಕೊಂಡಿದ್ದಾರಪ್ಪ ಈ ಕಾಡಿನಲ್ಲಿರೋ ಪ್ರಾಣಿಗಳನ್ನೇನಾದರೂ ತಿನ್ನೋದಕ್ಕೆ ಕಾನೂನಲ್ಲಿ ಅವಕಾಶವಿದೆಯಾ ಅದು ಕಾನೂನು ರೀತಿ ಅಪರಾಧ ಇದೆ ಅದು ಹಂಗಾಗಿ ಅದ್ರ ಬಗ್ಗೆ ಅವರೇನು ಪ್ರಸ್ತಾಪ ಮಾಡಿಲ್ಲ ತಿನ್ನೋದಕ್ಕೆ ಹುಟ್ಟಿರೋ ಯಾವ ಜೀವಿಗಳಿದೆ ಅದ್ರ ಬಗ್ಗೆನೇ ಮಾತಾಡಿದ್ದಾರೆ
ನೀವು ತಿನ್ನಿ ಅಂತೇನೆ ಅವರೇನು ಹೇಳಿಲ್ವಲ್ಲ ತಿಂತಾರ ಅಂತ ಕೇಳಿದ್ದಾರೆ ತಪ್ಪೇನಿದೆ ನೀವು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ತಿನ್ನಬೇಡ್ರಿ ನೀವು ಅದನ್ನ ಬಿಟ್ಬಿಟ್ಟು ಅಂಶಲೇಖ ಅವರಿಗೆ ಆಗಲೇ ಕ್ಷಮಾಪಣೆ ಕೇಳಿದ್ರೂ ಸಹ ಮಣ್ಣಳಿಗೆ ಬಂದು ಕ್ಷಮಾಪಣೆ ಕೇಳಬೇಕು ಉಡುಪಿಗೆ ಬಂದು ಕ್ಷಮಾಪಣೆ ಕೇಳಬೇಕು ಇದೆಲ್ಲ ನೋಡಿ ಅಂಶಲೇಖ ಅವರು ಇಡಿ ನಾಡಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕಕ್ಕೆ ಒಂದು ಹೆಸರು ತಂದು ಕೊಟ್ಟಿರತಕ್ಕಂತ ಒಬ್ಬ ನಾದಬ್ರಹ್ಮ ಅಂತ ಹೇಳಿ ಹೆಸರು ತಗೊಂಡಿರತಕ್ಕಂತ ಕಲಾವಿದರವರು ಅಂತ ಕಲಾವಿದರಿಗೆ ನೀವು ಜಾತಿ ಆಧಾರದಲ್ಲಿ ಅವರನ್ನ ಶೋಷಣೆ ಗುರುಪಡಿಸೋದು ಅವರ ಮೇಲೆ ದೌರ್ಜನ್ಯ ಮಾಡೋದನ್ನ ಕರ್ನಾಟಕ ದಲಿತ ಸಂಘರ ಸಮಿತಿ ನಾವು ಕಡಕಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಅಂಶಲೇಖ ಅವರ ಪರವಾಗಿ ನಾವು ಸಮುದಾಯ ಇನ್ನ ಜೀವಂತವಾಗಿದ್ದೀವಿ ಅಂಶಲೇಖ ಅವರ ಪರವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಿ ಎಲ್ಲ ಇನ್ನ ಇದ್ದೀವಿ ನಾವು ಅಂಬೇಡ್ಕರ್ ವಾರಸದಾರರು ವಂಶಸ್ಥರು ಇನ್ನ ಕರ್ನಾಟಕದಲ್ಲಿ ಜೀವಂತವಾಗಿದ್ದಾರೆ ಅಂಶಲೇಖ ಅವರ ಮೇಲೆ ಮೇಲ್ವರ್ಗದವರು ರಾಜಕೀಯ ಪಿತೃ ವರ್ಗಗಳ ದುರುದ್ದೇಶಪೂರ್ವಕವಾಗಿ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನ ಟ್ರೋಲ್ ಮಾಡುವಂತ ಕೆಲವರಿಗೆ ನಾವು ತಿರುಗೇಟು ಕೊಡ್ತೀವಿ ನಾವು ಯಾಕಂದ್ರೆ ನಾವು ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಜೀವನ ಮಾಡುವಂತ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಕೀಲರಾಗಿದ್ದರು ವೃತ್ತಿಯಲ್ಲಿ ಕಾನೂನು ಸಚಿವರಾಗಿದ್ದರು ಕಾರ್ಮಿಕ ಸಚಿವರಾಗಿದ್ದರು ಸಂವಿಧಾನ ಶಿಲ್ಪಿ ನಾವು ಕಾನೂನು ಚೌಕಟ್ಟು ವ್ಯಾಪ್ತಿ ಮೀರುವಂಥ ಜನ ನಾವಲ್ಲ ಹಾಗಾಗಿ ನಮ್ಮ ಸಹನೆಯನ್ನು ಇವರು ಯಾವುದೇ ಕಾರಣಕ್ಕೂ ಇತರೆ ವರ್ಗದವರು ಪರೀಕ್ಷೆ ಮಾಡಬಾರ್ದು ಅಂತೇಳಿ ಈ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಅಂಶಲೇಖ ಅವರು ಈ ಪ್ರಕರಣದಲ್ಲಿ ಅವರು ಕ್ಷಮೆ ಕೇಳೋ ಅವಶ್ಯಕತೆ ಇರಲಿಲ್ಲ ಅದಾಗೇನೋ ಅವರು ಕ್ಷಮೆ ಕೋರಿದ್ದಾರೆ ಅಂದರೆ ಅದು ಅವರ ದೊಡ್ಡ ಗುಣ ಅದು ಅವರ ದೊಡ್ಡ ಗುಣ ಕ್ಷಮೆ ಕೇಳಿದ್ದಾರೆ ಅಂದರೆ ಸಮಾಜದಲ್ಲಿ ಧರ್ಮ ಜಾತಿ ಕೋಮು ವರ್ಗ ಜಾತಿ ಜಾತಿಗಳ ನಡುವೆ ವೈಷಮ್ಯಗಳು ಉಂಟಾಗಬಾರದು ಅನ್ನೋ ಕಾರಣದಿಂದ ಬೇರೆ ರೀತಿ ಕಾಂಟ್ರವರ್ಸಿಗಳು ಕಾನೂನು ಬಾಹಿರ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗಬಾರ್ದು ಅನ್ನೋ ಕಾರಣದಿಂದ ಅಂಶಲೇಖ ಅವರು ಮಾತಾಡಿರೋದು ಅವರ ದೊಡ್ಡ ಗುಣ ಆದರೆ ಇದನ್ನು ನಾವೇ ವಿರೋಧ ಮಾಡ್ತಾ ಇದ್ದೀವಿ ಅಂಶಲೇಖ ಅವರು ಕ್ಷಮಾಪಣೆ ಕೋರಿರೋದನ್ನು ನಾನೇ ವಿರೋಧ ಮಾಡ್ತಾ ಇದ್ದೀನಿ ಕರ್ನಾಟಕ ದಲಿತ ಸಂಘರ ಸಮಿತಿ ವತಿಯಿಂದ ಯಾಕಂದರೆ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ ಅಂಶಲೇಖ ಏನು ಹೇಳ್ತಾರೆ ಮನೆಯಲ್ಲಿ ನಮ್ಮ ಹೆಂಡತಿನೇ ನನಗೆ ವಿರೋಧ ಮಾಡಿದ್ದಾರೆ ನಮ್ಮ ಶ್ರೀಮತಿನೇ ವಿರೋಧ ಮಾಡಿದ್ದಾರೆ ಅಂತ ಅದು ಅವರ ವೈಯಕ್ತಿಕ ಅದು ಅವ್ರು ಏನಾದರೂ ಒಂದು ಸಭೆಯಲ್ಲಿ ಮಾತಾಡಿದ್ದಾರೆ ಅಂದರೆ ನಮ್ಮನ್ನು ಕುರಿತು ಮಾತಾಡಿದ್ದಾರೆ ನಮ್ಮಂಥವ್ರಿಗೆ ಜಾಗೃತಿ ಮೂಡಿಸುವ ಹಂತದಲ್ಲಿ ಮಾತಾಡಿದ್ದಾರೆ ನಮಗೆ ತಿಳುವಳಿಕೆ ರಾಜಕೀಯ ತಿಳುವಳಿಕೆ ಕೊಡೋ ಹಂತದಲ್ಲಿ ಅವರು ಮಾತಾಡಿದ್ದಾರೆ ಅವರು ಮಾತಾಡಿರೋದನ್ನು ನಾವು ಸಮರ್ಥಿಸ್ತೀವಿ ನಾವು ಗೌರವಿಸ್ತೀವಿ ನಾವು ಅದನ್ನು ಪರಿಶೀಲಿಸ್ತೀವಿ ತಗೊಳ್ಳೋದು ಬಿಡೋದು ನಮಗೆ ಬಿಟ್ಟಿರೋದು ಅವರು ಮಾತಾಡಿರೋದು ನಮ್ಮ ಸಭೆಯಲ್ಲಿ ಅವರು ಮಾತಾಡಿದ್ದಾರೆ ಹಾಗಾಗಿ ನಾವು ಅಂಶಲೇಖ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಬೇಷರತ್ತಾಗಿ ನಾವು ಅವ್ರ ಜೊತೆಗಿದ್ದೀವಿ ನಾವು ಅಂಶಲೇಖ ಅವರ ಎಲ್ಲ ವಿಚಾರಧಾರೆಗಳಿಗೂ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಬೆಂಬಲಿಗರು ಹಿತಚಿಂತಕರು ಎಲ್ಲರೂ ಪ್ರಜ್ಞಾವಂತರು ನಾಗರಿಕರು ಸಾಹಿತಿಗಳು ಎಲ್ಲರೂ ಅಂಶಲೇಖ ಅವ್ರ ಪರವಾಗಿ ಇವತ್ತಿನ ದಿನ ನಾವು ನಿಂತಿದ್ದೀವಿ ಆದರೆ ಅಂಶಲೇಖ ಅವರ ವಿರುದ್ಧವಾಗಿ ಯಾವುದೋ ಒಂದು ಸಭಾ ಅಥವಾ ಇನ್ನೊಂದು ಸಂಘಟನೆಗಳ ಹೆಸರಿನಲ್ಲಿ ಅವ್ರನ್ನ ಕ್ಷಮಾಪಣೆ ಕೋರಿದ್ರೂ ಸಹ ಇಲ್ಲಿಗೆ ಬಂದು ಕ್ಷಮಾಪಣೆ ಕೇಳಬೇಕು ಅಲ್ಲಿಗೆ ಬಂದು ಕ್ಷಮಾಪಣೆ ಕೇಳಬೇಕು ಇಲ್ಲಾಂದ್ರೆ ನಾವು ಬಹಿಷ್ಕಾರ ಮಾಡ್ತೀವಿ ಅನ್ನೋದು ನೋಡ್ಕೊಂಡಿದೆಯಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನಡೆಯನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಯಾವುದೇ ಒಂದು ವರ್ಗದನ್ನು ಓಲೈಕೆ ಮಾಡುವಂಥ ಕ್ರಮಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಡ್ದು ಈ ನೆಲದಲ್ಲೇ ಕಾನೂನು ಇನ್ನು ಜೀವಂತವಾಗಿದೆ ಕಾನೂನು ಸುವ್ಯವಸ್ಥೆ ಅದ್ಭುತ ತನ್ನದೇ ಆದಂಥ ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿದೆ ಕಾನೂನು ಎಲ್ರಿಗೂ ಒಂದೇ ಕಾನೂನು ಯಾರೇ ಉಲ್ಲಂಘನೆ ಮಾಡಿದ್ರು ಅವರ ಮೇಲೆ ಕಾನೂನು ರೀತಿ ಕ್ರಮ ತನ್ನಿಂದ ತಾನೇ ಆಗುತ್ತೆ ಅದೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದೇ ಸಂವಿಧಾನ ಚೌಕಟ್ಟು ಮತ್ತು ವ್ಯಾಪ್ತಿ ಅದನ್ನು ಬಿಟ್ಟು ಅಂಶಲೇಖ ಅವರ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಗಳು ಹಾಕಬಾರ್ದು ಇದು ಆ ರೀತಿ ಏನಾದರೂ ಹಾಕಿದ್ರೆ ಇದಕ್ಕೆ ಸರ್ಕಾರನೇ ಪರೋಕ್ಷವಾಗಿ ಎಲ್ಲೋ ಬೆಂಬಲ ಕೊಡ್ತದೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗಿರೋದು ಅಂಶಲೇಖ ಅವರಿಗೆ ರಕ್ಷಣೆ ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಒಂದು ವೇಳೆ ಸರ್ಕಾರ ಈ ಬಗ್ಗೆ ಮುಂಜಾಗ್ರತೆ ಕ್ರಮವಾಗಿ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಕ್ರಮ ಜರುಗಿಸಿಲ್ಲ ಅಂದರೆ ನೇರವಾಗಿ ರಾಜ್ಯ BJP ಸರ್ಕಾರ ಇವರಿಗೆಲ್ಲ ಪ್ರಚೋದನೆ ಕೊಡ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ ಇವತ್ತಿನ ದಿನ ರಾಜ್ಯ BJP ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡೀತದೆ ಇವತ್ತು ಎಷ್ಟು 16ನೇ ತಾರೀಕು ಇವತ್ತೇ ನಡೀತದೆ ಪ್ರೆಸ್ ಮೀಟು ಅಲ್ಲಿ ಯಾರು ಕ್ಯಾಪ್ಟನ್ ಗಣೇಶ್ ಅಂತೇಳಿ ಮತ್ತು ಇನ್ನೊಬ್ಬರು ಮಾತಾಡ್ತಾರೆ ಆ ಮಾತಾಡೋಂಥ ಸಂದರ್ಭದಲ್ಲಿ ಒಂದು ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡು ಅಂಶಲೇಖ ಅವರ ನಡೆಯನ್ನು ವಿರೋಧ ಮಾಡ್ತಾರೆ ಈ ರಾಜಕೀಯ ಬಣ್ಣ ಯಾಕೆ ಆಡ್ತಾರೆ ಇವರು BJPಗರು ಇದಕ್ಕೆ ರಾಜಕೀಯ ಪಕ್ಷಕ್ಕೂ ಅಂಶಲೇಖ ಅವ್ರಿಗೂ ಸಂಬಂಧ ಏನಿದೆ ಅಂಶಲೇಖ ಅವರು ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ
ದಲಿತರ ಮನೆಗೆ ಪೇಜಾವರ ಶ್ರೀಗಳು ಬಂದ್ರು ಇವರು ಕೋಳಿ ತಿಂತಾರಾ ಅವರು ಕೋಳಿ ತಿಂತಾರಾ ಇವರು ಕುರಿ ರಕ್ತನ ಫ್ರೈ ಮಾಡ್ಕೊಂಡು ತಿಂತಾರಾ ಇವರು ಕುರಿ ರಕ್ತನ ಫ್ರೈ ಮಾಡ್ಕೊಂಡು ತಿಂತಾರಾ ಅವರು ಯಾರೋ ಬಂದು ಗ್ರಾಮ ವಾಸ್ತವ್ಯ ಅಂತ ಹೇಳಿ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತಾರೆ ಇವತ್ತವರೆಗೆ ಗ್ರಾಮಗಳ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಒಂದಿಲ್ಲ ಇನ್ನ ಅಸ್ಪೃಶ್ಯತೆ ಇನ್ನ ಜೀವಂತವಾಗಿದೆ ಅಂತ ಹೇಳಿದ್ದಾರೆ ಸರಿ ಅಲ್ವಾ ಅದು ತಪ್ಪೇನಿದೆ ಅದು ನಾವು ಪೇಜಾವರ ಶ್ರೀಗಳ ಬಗ್ಗೆ ಈಗಾಗಲೇ ಅವರು ಅಮರರಾಗಿದ್ದಾರೆ ನಿಧನರಾಗಿದ್ದಾರೆ ಮೃತರಾಗಿದ್ದಾರೆ ಅವರು ಇಲ್ಲ ಅವರ ಬಗ್ಗೆ ಮಾತಾಡಲ್ಲ ಮಾತಾಡೋದಕ್ಕೂ ಕೂಡ ನಮಗೆ ಇಷ್ಟವಿಲ್ಲ ಹಿಂದೆ ನಡೆದಿರತಕ್ಕಂತ ಘಟನಾವಳಿಗಳನ್ನು ಅಂಶಲೇಖ ಅವರು ಉಲ್ಲೇಖಿಸಿದ್ದಾರೆ ಇವಾಗ ಸಮಾಜದಲ್ಲಿ ತಪ್ಪು ಸಂದೇಶ ಏನು ಕೊಟ್ಟಿಲ್ವಲ್ಲ ಯಾರಾದರೂ ಬೇರೆಯವರು ಬಂದು ದಲಿತರ ಮನೆಗೆ ಈ ರೀತಿ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ ಅನ್ನೋ ದೃಷ್ಟಿಕೋನದಲ್ಲಿ ಮಾತಾಡಿದ್ದಾರೆ ಅವರು ಇದರಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಅವಹೇಳನೆ ಮಾಡೋಂಗೆ ಅಪಮಾನ ಮಾಡೋಂಗೆ ಮಾತಾಡಿದ್ದಾರೆ ಅಂಶಲೇಖ ಅವರಿಗೆ ವಾಕ್ ಸ್ವಾತಂತ್ರ್ಯ ಇಲ್ಲವಾ ಅಂಶಲೇಖ ಅವರು ಈ ದೇಶದ ಮಣ್ಣಲ್ಲಿ ಹುಟ್ಟಿಲ್ವಾ ಅಂಶಲೇಖ ಅವರಿಗೆ ಈ ದೇಶದ ಕಾನೂನು ಅವರಿಗೆ ನೆರವಾಗಲ್ವಾ ಅಂಶಲೇಖ ಅವರಿಗೆ ದೇಶದ ಕಾನೂನು ಅನ್ವಯವಾಗಲ್ವಾ ಅವರು ಕಾನೂನು ಉಲ್ಲಂಘನೆ ಮಾಡಿ ಏನು ಮಾತಾಡಿಲ್ವಲ್ಲ ವಾಕ್ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರಿಗೂ ಅವರು ಮಾತಾಡಿದ್ದಾರೆ ತಪ್ಪೇನಿದೆ ಒಂದು ಪಾರ್ಟಿ ಆಫೀಸಲ್ಲಿ ಬಿಜೆಪಿ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಕೂತ್ಕೊಂಡು ಅಂಶಲೇಖ ಅವರ ಬಗ್ಗೆ ಮಾತಾಡ್ತಾರಂದ್ರೆ ಅವರದೇ ಸರ್ಕಾರ ಅಧಿಕಾರದಲ್ಲಿದೆ ಮುಂದೆ ಅಂಶಲೇಖ ಅವರ ವಿರುದ್ಧ ಯಾವುದೋ ಒಂದು ಪಿತೂರಿ ನಡೀತಾ ಇದೆ ಅಂತ ಹೇಳಿದ್ರೆ ಇದು ತಪ್ಪಾಗಲ್ಲ ನಮಗೆ ಇದರ ಬಗ್ಗೆ ಸಂಶಯವಿದೆ ಕೂಡಲೇ ಅಂಶಲೇಖ ಅವರಿಗೆ ರಾಜ್ಯ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರ ಅವರಿಗೆ ರಕ್ಷಣೆ ಕೊಡಬೇಕಾಗಿದೆ ಅವರ ವಿರುದ್ಧ ಇಲ್ಲ ಸಲ್ಲದ ಷಡ್ಯಂತ್ರಗಳು ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದೇ ನಡೆದಾಗ ಅದಕ್ಕೆ ಈ ರಾಜ್ಯ ಸರ್ಕಾರ ನೇರ ಹೊಣೆ ಆಗಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ನೋಡ್ತಾ ಇದ್ದೀವಿ ನಾವು ಮತ್ತೆ ಅದೇ ರೀತಿ ಎಚ್ಚರಿಕೆ ಕೊಡೋದ್ರ ಜೊತೆಗೆ ಅಂಶಲೇಖ ಅವರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ತಾವು ಕ್ಷಮಾಪಣೆ ಕೇಳೋ ಅವಶ್ಯಕತೆ ಇರಲಿಲ್ಲ ತಾವು ವಾಕ್ ಸ್ವಾತಂತ್ರ್ಯ ತಮ್ಮದೇ ಆದಂಥ ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ತಾವು ಮಾತಾಡಿದ್ದೀರಾ ಯಾರಿಗೂ ಪ್ರಚೋದಿಸೋದು ಯಾವುದೇ ಜನಾಂಗದವ್ರನ್ನ ಅಥವಾ ಯಾವುದೇ ಮೇಲ್ವರ್ಗದವ್ರನ್ನ ಅಥವಾ ಯಾವುದೇ ಬ್ರಾಹ್ಮಣರ ವರ್ಗದವ್ರನ್ನ ತಾವು ಅಪಮಾನ ಮಾಡೋ ರೀತಿಯಲ್ಲಿ ಅಂಥದ್ದು ಮಾತಾಡಿಲ್ಲ ನಾವು ನೀವು ಅರಿ ಇಷ್ಟೇ ಹೇಳಿರೋದು ನೀವು ಇಷ್ಟೇ ಹೇಳಿರೋದು ಪೇಜಾವರ ಶ್ರೀಗಳು ಕೊಟ್ಟಿದ್ರೆ ತಿಂತಾ ಇದ್ರು ಅಂತ ಹೇಳಿದ್ರಿ ತಿಂತಾ ಇದ್ರು ಅವರು ತಿನ್ನಲ್ಲ ತಾನೇ ಅದು ತಪ್ಪೇನ್ರಿ ಇದೆ ಚರ್ಚೆ ಮಾಡಿರೋದ್ರಲ್ಲಿ ಆಹಾರ ನಮ್ಮ ಅಕ್ಕಪ್ಪ ನಮ್ಮ ಅಕ್ಕನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ತಿನ್ನಲೇಬೇಕು ಅಂತೇನು ಹೇಳಿರ್ಬಲ್ಲ ಅವರು ಹಂಗಾಗಿ ನಾವು ಅಂಶಲೇಖ ಅವ್ರ ಪರವಾಗಿದ್ದೀವಿ ಮುಂದಕ್ಕೂ ಅಂಶಲೇಖ ಅವ್ರ ಪರವಾಗಿರ್ತೀವಿ ಯಾವುದೇ ರಾಜಕಾರಣಿಗಳು ರಾಜಕೀಯ ಪಕ್ಷದವರು ಅಂಶಲೇಖ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಹುನ್ನಾರಗಳು ಪಿತೂರಿಗಳು ಏನಾದರೂ ನಡೆಸಿರೋದು ನಮ್ಗೆ ಕಂಡು ಬಂದರೆ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಬೀದಿಗಳು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬೆಂಗಳೂರು ನ್ಯೂಸ್ ಇದು ನಿಮ್ಮ ಧ್ವನಿ.